ರಾಜ್ಯದಲ್ಲಿ ಭ್ರಷ್ಟಾಚಾರ ನಡೆದಿದೆ. ಕೆಪಿಎಸ್ಸಿ ಸದಸ್ಯರಾಗಲು 5 ರಿಂದ 10 ಕೋಟಿ ರೂಪಾಯಿ ಕೊಡ್ತಾರೆ, ಕೆಪಿಎಸ್ಸಿ ಚೇರ್ಮನ್ ಆಗಲು ಕೂಡ ಹಣ ಕೊಡ್ತಾರೆ ಎಂದು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ನೇಮಕಾತಿ ಪ್ರಕ್ರಿಯೆಯಲ್ಲಿ ಬದಲಾವಣೆಯಾಗಬೇಕು, ಪಾರದರ್ಶಕತೆಯಾಗಬೇಕು, ನಮ್ಮ ಪಕ್ಷದವರಲ್ಲ ಎಂದು ಸಬೂಬು ಹೇಳಿ ಜನರನ್ನ ಹುಚ್ಚು ಮಾಡೋಕೆ ಆಗಲ್ಲ. ಕೆಲ ಲಪಟ ನಾಯಕರು ಸಿಎಂಗೆ ಹತ್ತಿರ ಆಗ್ತಾರೋ ಗೊತ್ತಿಲ್ಲ, ಸಿಎಂಗಳು ಅವರ ಸೌಂದರ್ಯ ಮೆಚ್ಚಿ ಒಳಗೆ ಬೀಳ್ತಾರೆ. ಮುಖ್ಯಮಂತ್ರಿ ಕಚೇರಿ ವಿಧಾನಸೌಧದಲ್ಲಿ ನೋಡಿದ್ದೀನಿ, ಅಲ್ಲಿ ಲಕ್ಕ ಮಂದಿ ಬರ್ತಾರೆ. 30 ವರ್ಷ ಪಾರ್ಟಿಗೆ ದುಡಿದವರನ್ನ ಯಾರೂ ಕೇಳೋದಿಲ್ಲ, ಅಂತಹವರನ್ನ ಜೊತೆಗೆ ಕೂರಿಸಿಕೊಂಡು ಸಿಎಂ ಮಾತಾಡ್ತಾರೆ. ಬೆಂಗಳೂರಲ್ಲಿ ಇದೇ ನಡೆಯೋದು, ಇವೆಲ್ಲ ವ್ಯವಹಾರ ಬಂದಾಗಬೇಕಿದೆ. ಎಲ್ಲ ಮೆರಿಟ್ ಮೇಲೆ ನಡೆದ್ರೆ ಭ್ರಷ್ಟಾಚಾರ ನಿಲ್ಲುತ್ತೆ. ಇದರಲ್ಲಿ ಕೇವಲ ರಾಜಕಾರಣಿಗಳಲ್ಲ, ಪೊಲೀಸ್ ಅಧಿಕಾರಿಗಳು ಇರಲೇಬೇಕಲ್ಲ, ಐಪಿಎಸ್ಸಿಗಳು ಇರ್ತಾರೆ, ಮುಖ್ಯಮಂತ್ರಿಗಳಿಗೆ ಗೊತ್ತಿಲ್ಲದೆ ಆಗುತ್ತಾ, ಓರ್ವ ಗೃಹ ಮಂತ್ರಿಗೆ ಗೊತ್ತಿರಲ್ವ? ಇದೊಂದು ಜಾಲವಿದೆ, ಇದರಲ್ಲಿ ಬಿಜೆಪಿ ಜೆಡಿಎಸ್ ಕಾಂಗ್ರೆಸ್ನವರಿದ್ದಾರೆ. ಕಾನೂನು ಮಾಡಿ ಒಂದು ಸಿಸ್ಟಮ್ ತೆಗೆಯಬೇಕು ಎಂದ ಯತ್ನಾಳ್, ಜಮೀರ್ ಅಹಮದ್ ಯಾವಾಗಲೂ ಹಿಂದೂ ವಿರೋಧಿ, ಸರ್ಕಾರದ ವಿರುದ್ದ ಕೆಲಸ ಮಾಡುತ್ತಿದ್ದಾರೆ. ಪೊಲೀಸ್ ಠಾಣೆಯ ಮೇಲೆ ಕಲ್ಲು ಎಸೆದವರಿಗೆ ಸಹಾಯ ಮಾಡುವುದು, ಜೈಲಿಗೆ ಹೋಗಿ ಅವರನ್ನ ಸನ್ಮಾನ ಮಾಡುವುದನ್ನ ಮಾಡುತ್ತಿದ್ದಾರೆ. ಹಾಗಾದ್ರೆ ಗೃಹ ಸಚಿವರು ಏನ್ ಮಾಡುತ್ತಿದ್ದಾರೆ? ನಮ್ಮವರೇ ಸಲುಗೆ ನೀಡಿದ್ದಾರೆ, ಎಲ್ಲ ಅಡ್ಜಸ್ಟ್ಮೆಂಟ್ ಇದೆ, ಹೀಗಾಗಿ ಈ ರೀತಿ ಆಗುತ್ತದೆ. ಗೃಹ ಸಚಿವರು ಅವರನ್ನ ಒದ್ದು ಒಳಗೆ ಹಾಕಬೇಕು, ಅವರನ್ನ ಯಾಕೆ ಇಟ್ಟುಕೊಂಡಿದ್ದೀರಾ ಎಂದು ಪ್ರಶ್ನಿಸಿದರು.